جاري اغلي جاري اغلي ಏನಿ ಒತ್ತು ಸದಾಶಿವ ಆಯೋಗ ಒಂದು ವರದಿಯನ್ನು ಕೊಟ್ಟಿದೆ ಆ ವರದಿ ಬಹಳ ವೈಜ್ಞಾನಿಕವಾಗಿ ಇಡೀ ರಾಜ್ಯದಲ್ಲಿ ಇರತಕ್ಕಂತ ಶೆಡ್ಯೂಲ್ಡ್ ಕಾಸ್ಟ್ ಅಂದ್ರೆ ಪರಿಶಿಷ್ಟ ಜಾತಿಗಳ 101 ಜಾತಿಗಳಿದ್ದಾವೆ ಆ 101 ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಉದ್ಯೋಗ ಎಲ್ಲವನ್ನೂ ಸಂಪೂರ್ಣವಾಗಿ ಒಂದಿಷ್ಟು ಡೇಟಾನ ಕಲೆಕ್ಟ್ ಮಾಡಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳನ್ನು ಸರ್ವೆ ಮಾಡಿ ಮತ್ತೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳನ್ನ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇರತಕ್ಕಂತ ಸಂಘ ಸಂಸ್ಥೆಗಳನ್ನ ಜೊತೆಗೆ ಕೂತು ಚರ್ಚೆ ಮಾಡಿ ಮಾತಾಡಿ ಸಂವಾದದ ಜೊತೆಗೆ ಒಂದಿಷ್ಟು ಸತ್ಯಗಳನ್ನ ಅಂಶಗಳನ್ನ ಅಂಕಿ ಅಂಶಗಳನ್ನು ತಗೊಂಡು ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಿದೆ ಹಾಗಾಗಿ ಈ ಶೆಡ್ಯೂಲ್ ಕಾಸ್ಟ್ ಅನ್ನು ವರ್ಗೀಕರಣ ಮಾಡಿ ಗುಂಪುಗಳನ್ನಾಗಿ ಮಾಡಿ ಉದಾಹರಣೆಗೆ ಮಾದಿಗರಲ್ಲಿ ಬರತಕ್ಕಂತ 50 ಚಿಲ್ಲರೆ ಜಾತಿಗಳು ಕೊಲೆರಲ್ಲಿ ಬರತಕ್ಕಂತ 25 ಚಿಲ್ಲರೆ ಜಾತಿಗಳು ಮತ್ತೆ ಒಂದಿಷ್ಟು ಸ್ಪರ್ಶ ಜಾತಿಗಳು ಇದೆಲ್ಲವನ್ನು ಕೂಡ ಗ್ರೂಪ್ ಮಾಡಿ ಆಯಾ ಸಮುದಾಯದಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅದರ ಆಧಾರದ ಮೇಲೆ ಮೀಸಲಾತಿಯನ್ನು ಭಾಗ ಮಾಡಿ ಅಂತೇಳಿ ಭಾಳ ಸೈಂಟಿಫಿಕ್ ಆಗಿ ವರದಿಯನ್ನು ಕೊಟ್ಟಿದೆ ಇಲ್ಲಿ ಶೆಡ್ಯೂಲ್ ಕಾಸ್ಟಲ್ಲಿ ಬರುವಂಥ ಎಲ್ಲ ಜಾತಿಗಳು ಪ್ರಬಲವಾಗಿರ್ತಕ್ಕಂಥ ಎಲ್ಲ ಜಾತಿಗಳು ಸೇರಿ ಇದಕ್ಕೆ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಮತ್ತು ಮೊನ್ನೆ ನ್ಯಾಷನಲ್ ಕಾಲೇಜಲ್ಲಿ ನಡೆದಂಥ ದಲಿತರ ಒಂದೇನೊಂದು ಐಕ್ಯತಾ ಒಂದು ಅಥವಾ ಪ್ರತಿರೋಧ ಸಮಾವೇಶ ನಡೀತು ಅಲ್ಲೂ ಕೂಡ ಅಲ್ಲಿ ಸೇರಿದಂತೆ ಎಲ್ಲರೂ ಕೂಡ ಇದಕ್ಕೆ ನಮ್ಮ ವಿರೋಧ ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅಸಂವಿಧಾನಿಕವಾಗಿದೆ ಸತ್ಯ ಇಲ್ಲ ಸುಳ್ಳು ಸರ್ವೇ ಸರಿಗಿಲ್ಲ ಅಂಬಂಥ ವ್ಯಕ್ತಿಗಳಿಗೆ ಉತ್ತರ ಸಿಗಬೇಕಾದ್ರೆ ಅದು ಗಂಟು ಬಿಚ್ಚಬೇಕು ಸತ್ಯ ಹೇಳಬೇಕು ಆ ಗಂಟನ ಬಿಚ್ಚುವುದ ಕಡೆಗೆ ಸಿದ್ದರಾಮಯ್ಯನ ಮಾತಾಡಬೇಕು ಕುಮಾರಸ್ವಾಮಿನ ಮಾತಾಡಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾದಿಗರ ಓಟು ಶೋಷಿತ ಸಮುದಾಯಗಳ ಓಟು ಮತ್ತು 101 ಜಾತಿಗಳ ಓಟು ಪಡೆದಂಥ 224 ಕ್ಷೇತ್ರಗಳ ಎಂಎಲ್ಎಗಳು ಮಾತಾಡಬೇಕು ಗಂಟು ಬಿಚ್ಚಿಸಿ ನ್ಯಾಯ ನೋಡ್ರಿ ಅದ್ರ ಏನಿದೆ ಅಂತ ನೋಡ್ರಿ ಸತ್ಯ ನೋಡ್ರಿ ಅದು ಯಾವುದು ನೋಡ್ತಾ ಇಲ್ಲ ಆದರೆ ನೀವು ಸಮಿತಿ ಮಾಡ್ತದ್ರಿ ನಾಳೆ ಮೀಟಿಂಗ್ ಕರೆದಿದ್ರಿ 17 ತಾರೀಕಿಗೆ ಒಂದು ಎಲ್ಲ 4-5 ಜನ ಸಮಿತಿ ಮಾಡ್ಕೊಂಡು ಹೇಳ್ತದ್ರಿ ಈ ಒಂದು ನಾನು ಪ್ರಶ್ನೆ ಮಾಡ್ತಿದ್ದೀನಿ ನಿಮ್ಮ ಬೊಂಬೈ ಸರ್ಕಾರಕ್ಕೆ ಮತ್ತು ಮೋದಿ ಸರ್ಕಾರಕ್ಕೆ ನೀವು ಇಡೀ ಬ್ರಾಹ್ಮಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮೀಸಲಾತಿ ಅವ್ರು ಒಂದು ಲಾಟಿ ಹೇಳ್ತಿದ್ದಿಲ್ಲ ಒಂದು ಹೋರಾಟ ಮಾಡಿಲ್ಲ ಆದರೂ ಮೀಸಲಾತಿ ಅವರಿಗೆ 10% ಕೊಟ್ಟಿರಿ ಅಲ್ಲಿ ರಚನೆ ಆಗಿತ್ತಾ ಸಮಿತಿ ರಚನೆ ಆಗಿತ್ತಾ ಸಮಿತಿಗೇನು ನೀವು ಆದೇಶ ಮಾಡಿದ್ರಾ ಸಭೆ ಸೇರಿದ್ರಾ ಯಾಕ್ರಿಂತ ಮೋಸ ಮಾಡ್ತೀರಿ ಬೊಂಬೈಯವರೇ ಮೋದಿಯವರೇ ನಿಮಗೆ ಧಿಕ್ಕಾರ ಇರಬೇಕು ನಿಮಗೆ ಇಡೀ ರಾಜ್ಯ ಮತ್ತು ದೇಶ ನಿಮಗೆ ಧಿಕ್ಕಾರ ಮಾಡ್ತೀವಿ ಕೂಡ 23-24 ಸಂದರ್ಭದಲ್ಲಿ ಬರುವಂಥ ಚುನಾವಣೆಗೆ ನಿಮಗೆ ಬುದ್ಧಿ ಕಲಿಸಿ ಕೊಡ್ತೀವಿ ಈ ಸಾರಿ ಒಂದಷ್ಟು ಭರವಸೆ ಇದೆ ಭರವಸೆ ಯಾಕಿದೆ ಅಂತ ಹೇಳಿದ್ರೆ 23ರ ಚುನಾವಣೆ ಇದೆ ಈಗ ಸದಾಶಿವ ಆಯೋಗದ ವರದಿಯ ಪ್ರಕಾರವಾಗಿ 6% ಸಮುದಾಯ ಎಲ್ಲಿ ಕೈ ತಪ್ಪೋಗ್ತದೋ ಅಂಥೇಳಿ ಪ್ರತಿಯೊಂದು ಹೋರಾಟದಲ್ಲೂ ಆರ್ ಎಸ್ ಎಸ್ನವರು ಒಂದು ಇಂಟೆಲಿಜೆನ್ಸ್ ಏನಿದೆ ಆ ರೀತಿ ಭಾಗವಹಿಸ್ತಾ ಇದ್ದಾರೆ ಅವರು ಎಲ್ಲ ಭಾಗವಹಿಸಿ ಎಲ್ಲರ ಭಾಷಣಗಳು ನಾನು ಯಾಕಂದರೆ ಕೊಪ್ಪಳದ ಸಮಾವೇಶದಲ್ಲಿ ನೋಡಿದ್ದೀನಿ ಆರ್ ಎಸ್ ಎಸ್ ಅವ್ರು ಬಂದು ಕುಳಿತಿದ್ರು ಮೊನ್ನೆ ಇಲ್ಲಿ ರ್ಯಾಲಿ ಆದಾಗ ನೋಡಿದ್ದೀರಿ ಆರ್ ಎಸ್ ಎಸ್ ಅವ್ರು ಬಂದು ಕುಳಿತಿದ್ರು ಬೇರೆ ಬೇರೆ ನಾನು ನಿನ್ನೆ ಗೋಕಾಕಲ್ಲಿದ್ದೆ ಅಲ್ಲಿ ಆರ್ ಎಸ್ ಎಸ್ ಅವ್ರು ಬಂದು ಕುಳಿತಿದ್ರು ಅಂದರೆ ಅವರು ಮೆಜರ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಇದರಿಂದ ನಮಗೆ ಮುಂದಿನ 23ರ ಚುನಾವಣೆಗೆ ಎಷ್ಟು ಲಾಭ ಆಗ್ತದೆ ಎಷ್ಟು ನಷ್ಟ ಆಗ್ತದೆ ಅಂತೇಳಿ ಸದಾಶಿವ ಆಯೋಗವನ್ನು ಜಾರಿ ಮಾಡಿದವರೆ ಗ್ಯಾರಂಟಿ ನಾವು ಒಂದು 40 ಕ್ಷೇತ್ರಗಳನ್ನು ಕಲ್ಕಲ್ತೆ ಆ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇಲ್ಲ ಹಿಂದೆ ತಪ್ಪಾಗಿದೆ ಈ ಸಾರಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಜಾರಿ ಮಾಡ್ತೀವಿ ಅಂತಂದು ಅಂದರೆ ಅವ್ರಿಗೆ ಅರ್ಥ ಆಗಿದೆ BJP ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು JDS ಆಗಿರ್ಬೋದು 19ನೇ ತಾರೀಕಿನ ಏನು ಅಧಿವೇಶನ ಆರಂಭ ಆಗ್ತದೆ ನೀವು ಅಧಿವೇಶನದ ಮೊದಲನೇ ದಿನವೇ ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಸದಾಶಿವ ಆಯೋಗವನ್ನು ಜಾರಿ ಮಾಡಿರಿ ಅಂತಿಲ್ಲ ನೀವು ಬಾಯ್ಕಟ್ ಮಾಡಿರಿ ಅಂತೇಳಿ ಅವ್ರು ಮಾಡದೆ ಹೋದರೆ BJPಗೂ ಏಟು ಈ ಸರಿ ಕಾಂಗ್ರೆಸ್ಗೂ ಏಟು JDSಗೂ ಏಟು ಯಾಕಂದರೆ ಸಬ್ ಕಮಿಟಿ 17ಕ್ಕೆ ಸಭೆ ಇದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ನಿನ್ನೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಮಾತಾಡಿದವಾಗ ಅದನ್ನು ಅಸೆಂಬ್ಲಿಗೂ ತರಲ್ಲ ನಾವು ಹಂಗೆ ಕಾನೂನು ತೊಡಕು ಆಗದೆ ಇದ್ದಂಗೆ ಹೆಂಗೆ ಇವಾಗ 15 ಇರೋದನ್ನ 17 ಮಾಡಿದ್ರು 3 ಇರೋದನ್ನ 7 ಮಾಡಿದ್ರು ಅದೇನು ಅಸೆಂಬ್ಲಿಯಲ್ಲಿ ಏನು ಮಂಡಿಸಿಲ್ಲ ಒಂದು ಸುಗ್ರೀವಾಜ್ಞೆ ತಂದರು ಗವರ್ನರ್ ಕಳಿಸು ಸೈನ್ ಆಯಿತು ಸೆಂಟ್ರ್ ಅಮೆಂಡ್ಮೆಂಟ್ ಮಾಡಿ ಒಂದು ಜೀವ ಮಾಡಿದ್ರು ಸೇಮ್ ಮೆಥಡನ್ನು ಅಸೆಂಬ್ಲಿಗೆ ತೆಗೆದು
ಕುತ್ಕೊಂಡು ಹೋದ್ರೆ ತುಂಬಾ ಇದ್ರ ಬಗ್ಗೆ ವಿರೋಧಗಳು ಮತ್ತೆ ಚರ್ಚೆಗಳಾಗ್ತದೆ, ಆ ಗೊಂದಲಗಳು ಬೇಡ ಅಂತೇಳಿ ಕಾನೂನಿಗೆ ಪೂರಕವಾಗಿ ಏನು ಮಾಡ್ಬೋದು ಅನ್ನೋದನ್ನು ತಯಾರು ಮಾಡಿ ಅದನ್ನು ಸೆಂಟ್ರಲ್ ಕಳಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿದೆ. ಬಹುಶಃ ಅದನ್ನು ಮಾಡದೇ ಇದ್ರೆ ಇವರು ತಮ್ಮ ಅಧಿಕಾರವನ್ನು ಈ ಸಾರಿ ಕಲ್ಕೊಳ್ತಾರೆ ಅನ್ನೋದು ಸ್ಪಷ್ಟವಾದಂಥ ವಿಚಾರ. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವಾಗಲಿ, ಬಿಜೆಪಿ ಸರ್ಕಾರವಾಗಲಿ, JDS ಸರ್ಕಾರವಾಗಲಿ, ಯಾವೂ ಕೂಡ ಈ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣದ ಬಗ್ಗೆ ಅತ್ಯಂತ ಗಂಭೀರ ಚರ್ಚೆ ಮಾಡಿದ್ದು ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಬಗ್ಗೆ ಗಮನ ಹರಿಸಬೇಕು. ಈಗಾಗಲೇ ಈ ಚಳವಳಿಗೆ ಪೂರಕವಾಗಿ ಒಂದು ಸರ್ಕಾರ ನಿರ್ದೇಶನ ಮಾಡಿದೆ, ಒಂದು ಉಪಸಮಿತಿ ಸಚಿವರ ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ನಾನು ಏನೇ ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಳ್ತಾ ಇದ್ದೀನಿ, ನೀವು EWS ಒಂದು ಆರ್ಥಿಕ ಮಾನದಂಡದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಯಾವ ಸಮಿತಿನೂ ಇಲ್ಲ, ಯಾವ ಚರ್ಚೆನೂ ಇಲ್ಲ, ಯಾವುದಲ್ಲದೇ ಒಂದೇ ದಿನದಲ್ಲಿ ಏಕೆ ಏಕೆ ಅನುಮತಿ ಪಡ್ಕೊಂಡಿದ್ದೀರಿ? ಆದರೆ ವೈಜ್ಞಾನಿಕವಾಗಿ, ನ್ಯಾಯಬದ್ಧವಾಗಿ, ಸಂವಿಧಾನಾತ್ಮಕವಾಗಿ ಕೊಡಬೇಕಾಗಿರ್ತಕ್ಕಂಥ ಒಂದು ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಒಂದು ಉಪಸಮಿತಿ, ಆ ಸಮಿತಿ, ಈ ಸಮಿತಿ ಅಂತೇಳಿ ಈ ನಾಟಕ ಆಡೋದನ್ನು ನಿಲ್ಲಿಸಿ ನಿಜವಾದರೂ ದಲಿತರಿಗೆ ಸ್ಪಂದನೆ ಮಾಡಬೇಕಿದ್ರೆ ಈ ಕೂಡಲೇ ಇವತ್ತೇ ನೀವು ನಾವು ಸಾರಾಸಕ್ತಾಗಿ ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿಯನ್ನು ಒಪ್ಪಿದ್ದೀವಿ, ಈ ರಾಜ್ಯದ ಸಮಸ್ತ ಪರಿಶಿಷ್ಟರಿಗೆ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.